ನಮಸ್ಕಾರ ಸ್ನೇಹಿತರೆ, ನಾನಿವತ್ತು ಏನು ನಮ್ಮ ಸರ್ವೋಚ್ಚ ನ್ಯಾಯಾಲಯ 5 ಮೇ ಆರ್ಡರ್ಸ್ ಶಿವರಾಮ್ ಕಾರಂತ್ ಲೇಔಟ್ ಸಂಬಂಧಪಟ್ಟವಾಗಿ ಫರ್ದರ್ ಡೈರೆಕ್ಷನ್ಸ್ ಕೊಟ್ಟಿದೆ ಅದ್ರ ಬಗ್ಗೆ ಡಿಸ್ಕಷನ್ ಮಾಡೋದಕ್ಕೋಸ್ಕರ ತಮ್ಮೆಲ್ಲರೂ ಮುಂದೆ ಬಂದಿದ್ದೀನಿ. ಈ ಡಿಸ್ಕಷನ್ ಶುರು ಮಾಡೋದಕ್ಕೆ ಮುಂಚೆ ನಾನು ತಮ್ಮೆಲ್ಲರಲ್ಲೂ ಮನವಿ ಮಾಡ್ತೀನಿ, ದಯಮಾಡಿ ಎಲ್ಲರೂ ಮನೆಯಲ್ಲಿರಿ, ಅವಶ್ಯಕತೆ ಇದ್ದರೆ ಮಾತ್ರ ಹೊರಗಡೆ ಬನ್ನಿ, ಹೊರಗಡೆ ಬಂದರೆ ದಯವಿಟ್ಟು ಮಾಸ್ಕ್ ಹಾಕ್ಕೊಂಡು ಹೊರಗಡೆ ಬನ್ನಿ, ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ. ಸೊ ಇದನ್ನು ಹೇಳ್ತಾ ನಾನು ನನ್ನ ಮಾಸ್ತಾ ಇದು ನಾನು ಫರ್ದರ್ ಡಿಸ್ಕಷನ್ ತಮ್ಮಲ್ಲಿ ಶುರು ಮಾಡ್ತೀನಿ. ಸೊ ಏನು ನಾನು ಲಾಸ್ಟ್ ವಿಡಿಯೋ ಮಾಡ್ತಾ ಹೇಳಿದ್ದೆ, 18ನೇ ತಾರೀಕು ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಕೆಲವೊಂದು ಡೈರೆಕ್ಷನ್ಸ್ ಕೊಟ್ಟಿತ್ತು. ಸೊ ಆ ಡೈರೆಕ್ಷನ್ಸ್ ಪರವಾಗಿ ಬಿ ಡಿ ಎ ತನ್ನ ಅಫಿಡವಿಟ್ ಫೈಲ್ ಮಾಡಿದೆ. ತನ್ನ ಅಫಿಡವಿಟ್ನಲ್ಲಿ ಯಾರ್ಯಾರು ಈ ರೆವಿನ್ಯೂ ಸೈಟ್ ಹೋಲ್ಡರ್ಸ್ ಇದ್ದರು, ಅಂದರೆ ಪ್ರೀವಿಯಸ್ ಬಿ ಡಿ ಎ ಏನು ಲೇಔಟ್ಸ್ ಫಾರ್ಮ್ ಮಾಡಿತ್ತು ಅದರಲ್ಲಿ ರೆವಿನ್ಯೂ ಸೈಟ್ ಹೋಲ್ಡರ್ಸ್ಗೆ ಯಾವ ರೀತಿ ಆಲ್ಟರ್ನೇಟ್ ಅರೇಂಜ್ ಮಾಡಿದ್ದಾರೆ ಅಂತ ಹೇಳಿ ಅಫಿಡವಿಟ್ ಫೈಲ್ ಮಾಡಿದ್ದಾರೆ. ಸೊ ಆ ಅಫಿಡವಿಟ್ನಲ್ಲಿ ಬನಶಂಕ್ರಿ 6th ಫೇಸ್ ಸರ್ಎಂವಿ ಲೇಔಟ್ ಮತ್ತು ಅಂಜನಾನಗರ್ ಲೇಔಟಲ್ಲಿ ಯಾವ ರೀತಿ ಈ ರೆವಿನ್ಯೂ ಸೈಟ್ ಹೋಲ್ಡರ್ಸ್ಗೆ ಆಲ್ಟರ್ನೇಟ್ ಅರೇಂಜ್ ಮಾಡಿದ್ವಿ ಅಂತ ಹೇಳಿ ಅಫಿಡವಿಟ್ ಫೈಲ್ ಮಾಡಿದ್ದಾರೆ. ಸೊ ಆ ಅಫಿಡವಿಟ್ ಪ್ರಕಾರ ಅಲ್ಲಿನ ರೆವಿನ್ಯೂ ಸೈಟ್ ಹೋಲ್ಡರ್ಸ್ಗೆ ಬಿ ಡಿ ಎ 30-40 ಸೈಟ್ಸ್ನ ಅಲಾಟ್ ಮಾಡಿತ್ತು. ಸೊ ಇದನ್ನೆಲ್ಲ ಕನ್ಸಿಡರ್ ಮಾಡ್ತಾ ಈಗ ಏನು ನಮ್ಮ 5th ಮೇ ಆರ್ಡರ್ನಲ್ಲಿ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಅದೇ ರೀತಿ ಇಲ್ಲೂ ಅಪ್ಲೈ ಮಾಡಿ ಡಾಕ್ಟರ್ ಶಿವರಾಮ್ ಕಾರಂತ್ ಲೇಔಟ್ನಲ್ಲಿ ಯಾರ್ಯಾರು ರೆವಿನ್ಯೂ ಸೈಟ್ ಹೋಲ್ಡರ್ಸ್ ಇರ್ತಾರೆ ಇರ್ರೆಸ್ಪೆಕ್ಟಿವ್ ಆಫ್ ದೇರ್ ಮೆಷರ್ಮೆಂಟ್, 30-40 ಇರ್ಬೋದು, 40-60 ಇರ್ಬೋದು, ಅದಕ್ಕಿಂತ ದೊಡ್ಡ ಡೈಮೆನ್ಷನ್ ಇರ್ಬೋದು, ಎಷ್ಟೇ ದೊಡ್ಡ ಡೈಮೆನ್ಷನ್ ಇದ್ದರೂ ಬಿ ಡಿ ಎಗೆ ಸ್ಪೆಸಿಫಿಕ್ ಆಗಿ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ನೀವು 30-40 30-40 ಸೈಟ್ಗಿಂತ ದೊಡ್ಡ ಮೆಷರ್ಮೆಂಟ್ ಅಲಾಟ್ಮೆಂಟ್ ಮಾಡೋ ಹಾಗಿಲ್ಲ ಅಂತ ಹೇಳಿ ರೆಸ್ಟ್ರಿಕ್ಟ್ ಮಾಡಿದೆ. ಸೊ ಈಗ ಯಾರ್ಯಾರು ರೆವಿನ್ಯೂ ಸೈಟ್ ಹೋಲ್ಡರ್ಸ್ ಇದ್ದೀರಾ, ನೀವು ಹೇಗೆ ನಾವು ಅಪ್ಲೈ ಮಾಡೋದು ಅಂತ ಹೇಳಿ ಪ್ರಶ್ನೆ ಮಾಡ್ಬೋದು. ಅದನ್ನು ಕೂಡ ಸುಪ್ರೀಂ ಕೋರ್ಟ್ ಕನ್ಸಿಡರ್ ಮಾಡಿ ಅದನ್ನು ಸ್ಪೆಸಿಫೈ ಮಾಡಿ ಡೈರೆಕ್ಟ್ ಮಾಡಿದೆ. ಸೊ ಅದನ್ನು ಫಾಲೋ ಮಾಡ್ತಾ, ಸೊ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಏನು ಹೇಳಿದೆ ಅಂದರೆ ನಿಮ್ಮ ಟೈಟಲ್ ಡಾಕ್ಯುಮೆಂಟ್ಸ್ ಸೇಲ್ ಡೀಡ್ ಇರ್ಬೋದು ಅಥವಾ ನಿಮ್ಮ ಸೈಟಿಗೆ ಸಂಬಂಧಪಟ್ಟಿರುವಂಥ ಎಲ್ಲ ದಾಖಲೆಗಳನ್ನು ಬಿ ಡಿ ಎ ಅಲಾಟ್ಮೆಂಟ್ ಆಫ್ ಸೈಟ್ ರೂಲ್ಸ್ ಕೆಳಗಡೆ ಏನು ಅಪ್ಲಿಕೇಶನ್ ಬರುತ್ತೆ ಆ ಅಪ್ಲಿಕೇಶನ್ ಫಿಲ್ ಮಾಡಿ ಅದಕ್ಕೆ ನಿಮ್ಮ ಟೈಟಲ್ ಡಾಕ್ಯುಮೆಂಟ್ಸ್ನ ಅಟ್ಯಾಚ್ ಮಾಡಿ ತಾವು ಬಿ ಡಿ ಎಗೆ ಸಬ್ಮಿಟ್ ಮಾಡಬೇಕು. ಸೊ ಈ ನೀವು ಸಬ್ಮಿಟ್ ಮಾಡೋವಂಥ ದಾಖಲೆಗಳನ್ನು ಫರ್ದರ್ ಬಿ ಡಿ ಎ ಕಮಿಷನರ್ ಏನಿದ್ದಾರೆ ಒಂದು ಕಮಿಟಿ ಫಾರ್ಮ್ ಮಾಡೋದಕ್ಕೆ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಡೈರೆಕ್ಷನ್ ಕೊಟ್ಟಿದೆ. ಸೊ ಆ ಕಮಿಟಿಗೆ ನಿಮ್ಮ ಅಪ್ಲಿಕೇಶನ್ ಜೊತೆಗೆ ನಿಮ್ಮ ಟೈಟಲ್ ಡಾಕ್ಯುಮೆಂಟ್ಸ್ನ ಕಮಿಷನರ್ ಅವರು ಫಾರ್ವರ್ಡ್ ಮಾಡ್ತಾರೆ. ಆ ಕಮಿಟಿ ನಿಮ್ಮ ಡಾಕ್ಯುಮೆಂಟ್ಸ್ ಅಲಾಂಗ್ ವಿತ್ ಅಪ್ಲಿಕೇಶನ್ನ ಸ್ಕ್ರೂಟಿನಿ ಮಾಡಿ ನೀವು ಎಲಿಜಿಬಲ್ ಇದ್ದೀರೋ ಇಲ್ವೋ ಅಂತ ಹೇಳಿ ಆ ಕಮಿಟಿ ರೆಕಮೆಂಡ್ ಮಾಡಿದ ನಂತರನೇ ನಿಮಗೆ 30-40 ಮೆಷರ್ಮೆಂಟ್ ಸೈಟ್ ಅಲಾಟ್ ಆಗುತ್ತೆ. ಇದರಲ್ಲಿ ಇನ್ನೂ ಒಂದು ಸ್ಪೆಸಿಫಿಕ್ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಏನು ಹೇಳಿದೆ ಅಂದರೆ ಯಾರ್ಯಾರು ರೆವಿನ್ಯೂ ಸೈಟ್ ಹೋಲ್ಡರ್ಸ್ ಇದ್ದಾರೆ ಅವರು 3rd August 2018 ಮುಂಚಿತವಾಗಿ ಪರ್ಚೇಸರ್ ಆಗಿರಬೇಕು, ಅಂದರೆ ಅವರು ಅಬ್ಸಲ್ಯೂಟ್ ಸೇಲ್ ಡೀಡಲ್ಲಿ ಪರ್ಚೇಸ್ ಮಾಡಿರಬೇಕು. ಇದರಲ್ಲಿ ಮತ್ತೊಂದು ಹೇಳಿದ್ದಾರೆ, ಯಾರ್ಯಾರು ಪವರ್ ಆಫ್ ಅಟರ್ನಿ ಹೋಲ್ಡರ್ಸ್ ಇದ್ದಾರೆ ಅಥವಾ ಸೇಲ್ ಅಗ್ರಿಮೆಂಟ್ ಹೋಲ್ಡರ್ಸ್ ಇದ್ದಾರೆ ಅವ್ರು ಯಾರೂ ಇದಕ್ಕೆ ಎಲಿಜಿಬಿಲಿಟಿ ಬರೋದಿಲ್ಲ ಅಂತ ಹೇಳಿ ಹೇಳಿದ್ದಾರೆ. ಮತ್ತೊಂದು ಏನು ಹೇಳಿದ್ದಾರೆ ಅಂದರೆ ಇಲ್ಲಿ ಯಾರ್ಯಾರು ರೆವಿನ್ಯೂ ಸೈಟ್ ಹೋಲ್ಡರ್ಸ್ ಇದ್ದೀರಾ, ನಿಮಗೆ ಬೆಂಗಳೂರು ಸುತ್ತಮುತ್ತ ಅಥವಾ ಬೆಂಗಳೂರಿನಲ್ಲಿ ಯಾವುದೇ ರೀತಿಯಾದ ಸೈಟ್ ಅಥವಾ ಮನೆ ಇರಕೂಡ್ದು. ಸೊ ಇದ್ದಂಥ ಪರಿಸ್ಥಿತಿಯಲ್ಲಿ ತಮಗೆ ಅಲಾಟ್ಮೆಂಟ್ ಆಗೋದಿಲ್ಲ. ಇದೂ ಕ್ಲಾರಿಫೈ ಮಾಡ್ತೀನಿ ತಮಗೆ. ಫರ್ದರ್ ಇದರಲ್ಲಿ ಏನು ಅಂತಂದರೆ, ಈಗ ಕೆಲವೊಬ್ಬರು ಸಾಕಷ್ಟು ನನಗೆ ಡೌಟ್ಸ್ ಕೇಳಿದ್ದಾರೆ, ಸರ್ ಇದು ಸೈಟು ಹೇಗೆ ಫ್ರೀ ಆಫ್ ಕಾಸ್ಟಾ ಅಥವಾ ಇದಕ್ಕೆ ಏನು ಚಾರ್ಜಸ್ ಇರುತ್ತೆ ಅಂತ. ನೀವು ಅಲಾಟ್ಮೆಂಟ್ ಆಫ್ ಸೈಟ್ ರೂಲ್ಸ್ ಬಿ ಡಿ ಅಲಾಟ್ಮೆಂಟ್ ಆಫ್ ಸೈಟ್ ರೂಲ್ಸ್ ಕೆಳಗಡೆ ಅಪ್ಲೈ ಮಾಡೋದ್ರಿಂದ ಇದು ಏನು ಅವತ್ತಿನ ದಿನ ಅಲಾಟ್ಮೆಂಟ್ಗೆ ಏನು ಬಿ ಡಿ ಎ ರೇಟ್ಸ್ ಫಿಕ್ಸ್ ಮಾಡುತ್ತೆ ಅದೇ ರೇಟ್ಗೆ ನೀವು ಒಳಗಾಗ್ತೀರಾ. ನಿಮ್ಮ ಲ್ಯಾಂಡ್ ಏನು ಅಕ್ವೈರ್ ಮಾಡುತ್ತೆ ಬಿ ಡಿ ಎ ಅದಕ್ಕೆ ಏನು ಕಾಂಪನ್ಸೇಷನ್ ಕೊಡಬೇಕು, ಆ ಕಾಂಪನ್ಸೇಷನ್ನ ಆ ಅಲಾಟ್ಮೆಂಟ್ ಅಮೌಂಟ್ ಏನಿರುತ್ತೆ ಅದಕ್ಕೆ ಅಡ್ಜಸ್ಟ್ ಮಾಡಬೇಕು ಅಂತ ಹೇಳಿ ಇಲ್ಲಿ ಸುಪ್ರೀಂ ಕೋರ್ಟೂ ಬಿ ಡಿ ಎಗೆ ಹೇಳಿದೆ. ಸೊ ಅದ್ರ ಪ್ರಕಾರವಾಗಿ ಆ ಅಮೌಂಟ್ನ ಅಡ್ಜಸ್ಟ್ ಮಾಡಿ ನಿಮಗೆ ಸೈಟ್ ಅಲಾಟ್ ಆಗುತ್ತೆ, ಇನ್ ರಿಮೈನಿಂಗ್ ಬ್ಯಾಲೆನ್ಸ್ ಏನಿರುತ್ತೆ ನೀವು ಪೇ ಮಾಡಬೇಕು. ಇದರಲ್ಲಿ ಮತ್ತೊಂದು ನಾನು ನೀವು ಎಲ್ರಿಗೂ ಕ್ಲಾರಿಫೈ ಮಾಡ್ತೀನಿ, ನಿಮಗೇನು ಆಲ್ಟರ್ನೇಟ್ ಸೈಟ್ ಕೊಡ್ತಾರೆ ಅದು ಫ್ರೀ ಆಫ್ ಕಾಸ್ಟ್ ಇರೋದಿಲ್ಲ. ಆ ಏನು ಕಾಸ್ಟ್ ಅವತ್ತು ಫಿಕ್ಸ್ ಮಾಡುತ್ತೆ ಬಿ ಡಿ ಎ, ನೀವು ಆ ಕಾಸ್ಟ್ನ ಪೇ ಮಾಡಲೇಬೇಕು, ಆ ಪೇ ಮಾಡಿದ್ರೇ ನಿಮಗೆ ಸೈಟ್ ಅಲಾಟ್ ಆಗುತ್ತೆ. ಇದರಲ್ಲಿ ಮುಂದುವರೆದು ನಮ್ಮ ಸರ್ವೋಚ್ಚ ನ್ಯಾಯಾಲಯ ಏನು ಹೇಳಿದೆ ಅಂದರೆ ಇದರಲ್ಲಿ ಸಾಕಷ್ಟು ಜನ ಅಕ್ವಸಿಷನ್ನ ಚಾಲೆಂಜ್ ಮಾಡಿದ್ದಾರೆ ರೆವಿನ್ಯೂ ಸೈಟ್ ಹೋಲ್ಡರ್ಸ್. ಸೊ ಯಾರ್ಯಾರು ಚಾಲೆಂಜ್ ಮಾಡಿದ್ದಾರೆ ಅವರು ಎಲ್ಲರೂ ತಮ್ಮ ಚಾಲೆಂಜ್ ಮಾಡಿರುವಂಥ ರಿಟ್ ಪೆಟಿಷನ್ಸ್ನ ವಿಡ್ರಾ ಮಾಡಿ ತದನಂತರ ಈ ಅಪ್ಲಿಕೇಶನ್ ಫೈಲ್ ಮಾಡಬೇಕು ಅಂತ ಕ್ಲಿಯರಾಗಿ ಹೇಳಿದ್ದಾರೆ. ಅಂಟಿಲ್ ಆ್ಯಂಡ್ ಅನ್ಲೆಸ್ ನೀವು ಆ ರಿಟ್ ಪೆಟಿಷನ್ನ ವಿಡ್ರಾ ಮಾಡಲಿಲ್ಲ ಅಂತ ಹೇಳಿದ್ರೆ ನಿಮಗೆ ನೀವು ಈ ಅಪ್ಲಿಕೇಶನ್ ಫೈಲ್ ಮಾಡೋದಕ್ಕೆ ಎಲಿಜಿಬಲ್ ಇರೋದಿಲ್ಲ. ಮತ್ತು ನೀವೇನು ಅಪ್ಲಿಕೇಶನ್ ಫೈಲ್ ಮಾಡ್ತೀರಾ ಅದಕ್ಕೂ ಒಂದು ಕಟ್ ಆಫ್ ಡೇಟ್ನ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಫಿಕ್ಸ್ ಮಾಡಿದೆ. ಅದು ಏನು ಅಂತಂದರೆ 17 ಸೆಪ್ಟೆಂಬರ್ 2020
ಅಂದರೆ 4 ಮಂತ್ಸ್ ಫ್ರಮ್ ದ ಡೇಟ್ ಆಫ್ ಆರ್ಡರ್ ಅಂತ ಹೇಳ್ತಾರೆ. ಆಮೇಲೆ ಡೇಟನ್ನು ಹೇಳ್ತಾರೆ. ಸೊ ನೀವು 17/9/20/21 ಒಳಗಾಗಿ ನಿಮ್ಮ ಟೈಟಲ್ ಡಾಕ್ಯುಮೆಂಟ್ಸ್ ಅಲಾಂಗ್ ವಿತ್ ಅಪ್ಲಿಕೇಶನ್ ನೀವು ಬಿ ಡಿ ಎಗೆ ಸಬ್ಮಿಟ್ ಮಾಡಬೇಕಾಗತ್ತೆ. ಈ ಎಲ್ಲ ಡಾಕ್ಯುಮೆಂಟ್ಸ್ನು ನೀವು ಸೆಲ್ಫ್ ಅಟೆಸ್ಟ್ ಮಾಡಿ ಡಿಕ್ಲೇರ್ ಮಾಡಿ ನೀವು ಬಿ ಡಿ ಎಗೆ ಸಬ್ಮಿಟ್ ಮಾಡಬೇಕಾಗುತ್ತೆ. ಇದು ರೆವಿನ್ಯೂ ಸೈಟ್ ಹೋಲ್ಡರ್ಸ್ದು ಒಂದು ಭಾಗ ಆಯಿತು. ಈಗ ಬಿ ಡಿ ಎ ಮತ್ತೊಂದು ಅಫಿಡೆವಿಟ್ ಫೈಲ್ ಮಾಡಿ ತನ್ನ ಅಫಿಡೆವಿಟ್ನಲ್ಲಿ ಈ ಏನು ಶಿವರಾಮ್ ಕಾರಂತ್ ಬಡಾವಣೆಯಲ್ಲಿ ಬಿ ಡಿ ಎನೇ 17 ಅಪ್ರೂವ್ಡ್ ಲೇಔಟ್ಸ್ನ ಫಾರ್ಮ್ ಮಾಡಿದೆ ಅಥವಾ ಅಪ್ರೂವಲ್ ಕೊಟ್ಟಿದೆ. ಯಾರ್ಯಾರು ಪ್ರೈವೇಟ್ ಲೇಔಟ್ಸ್ ಫಾರ್ಮ್ ಮಾಡಿದ್ದಾರೆ ಅವರಿಗೆ 17, ಅದು ಅಪ್ರಾಕ್ಸಿಮೇಟಾಗಿ 126 ಎಕರೆಯಲ್ಲಿ ಈ ಬಿ ಡಿ ಎ ಅಪ್ರೂವ್ಡ್ ಲೇಔಟ್ಸ್ ಬಂದಿದೆ. ಸೊ ಈ ಬಿ ಡಿ ಎ ಅಪ್ರೂವ್ಡ್ ಲೇಔಟ್ಸ್ನ ನಾವು ಅಕ್ವೈರ್ ಮಾಡೋದಕ್ಕೆ ಬರೋದಿಲ್ಲ ಅಂಥೇಳಿ ಅಫಿಡೆವಿಟ್ ಫೈಲ್ ಮಾಡಿದಾಗ ಇದನ್ನು ಕನ್ಸಿಡರ್ ಮಾಡ್ತಾ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಏನು ಹೇಳಿದೆ ಅಂದರೆ ಈ 17 ಏನು ಬಿ ಡಿ ಎ ಅಪ್ರೂವ್ಡ್ ಲೇಔಟ್ಸ್ ಇದೆ ಅವರೂ ತಮ್ಮ ತಮ್ಮ ಸೈಟ್ ಇರ್ಬೋದು ಮನೆ ಇರ್ಬೋದು ನಿಮ್ಮ ಟೈಟಲ್ ಡಾಕ್ಯುಮೆಂಟ್ಸ್ ಎಲ್ಲನೂ ಒಟ್ಟುಗೂಡಿಸಿ ಡೆವಲಪರ್ ಸಮೇತರಾಗಿ ಏನು ಒಂದು ಮಾನ್ಯ ಚಂದ್ರಶೇಖರ್ ಕಮಿಟಿ ಏನು ಫಾರ್ಮ್ ಮಾಡಿದರು ಅವ್ರ ಮುಂದೆ ಸಬ್ಮಿಟ್ ಮಾಡೋದಕ್ಕೆ ಹೇಳಿದ್ದಾರೆ. ಸೊ ಅದ್ರ ಪ್ರಕಾರವಾಗಿ ನೀವು ಯಾರ್ಯಾರು ಆ 17 ಬಿ ಡಿ ಎ ಅಪ್ರೂವ್ಡ್ ಲೇಔಟ್ಸ್ ಹೋಲ್ಡರ್ಸ್ ಇದ್ದೀರಾ ಅವರೂ ಮನೆ ಕಟ್ಟಿರ್ಬೋದು ಖಾಲಿ ನಿವೇಶನ ಇರ್ಬೋದು ನೀವೂ ನಿಮ್ಮ ನಿಮ್ಮ ದಾಖಲೆಗಳನ್ನ ಆ ಕಮಿಟಿಗೆ ಸಬ್ಮಿಟ್ ಮಾಡಬೇಕು ಅಂಥೇಳಿ ಈ ಆರ್ಡ್ರಲ್ಲಿ ಡೈರೆಕ್ಟ್ ಮಾಡಿದ್ದಾರೆ. ಸೊ ಆ ಆರ್ಡ್ರಲ್ಲಿ ಡೈರೆಕ್ಟ್ ಮಾಡ್ತಾ ಈ ಏನು ಅಪ್ರೂವ್ಡ್ ಲೇಔಟ್ಸ್ ಇದೆ ಮನೆ ಕಟ್ಟಿರ್ಬೋದು ನೀವು ನಿವೇಶನದಾರರಿರ್ಬೋದು ನೀವು ನಿಮ್ಮ ದಾಖಲೆಗಳನ್ನ ಸಬ್ಮಿಟ್ ಮಾಡಿ ಚಂದ್ರಶೇಖರ್ ಕಮಿಟಿಯವರು ಸಾಹೇಬ್ರ ಕಮಿಟಿಯವರು ಏನು ಎಲ್ಲ ಓಕೆ ಮಾಡಿದಾಗ ನೀವು ಬೆಟರ್ಮೆಂಟ್ ಚಾರ್ಜಸ್ ಕಟ್ಟಬೇಕು ಅಂಥೇಳಿ ಇದರಲ್ಲಿ ಅಂಡರ್ ಸೆಕ್ಷನ್ 20 ಆಫ್ ಬಿ ಡಿ ಎ ಆ್ಯಕ್ಟ್ ನೀವು ಬೆಟರ್ಮೆಂಟ್ ಚಾರ್ಜಸ್ ಕಟ್ಟಬೇಕು ಅಂಥೇಳಿ ಫರ್ದರ್ ಡೈರೆಕ್ಷನ್ ಕೊಟ್ಟಿದೆ. ಆಮೇಲೆ ಇದರಲ್ಲಿ ನಾನು ಈ ರೆವಿನ್ಯೂ ಸೈಟ್ ಹೋಲ್ಡರ್ಸ್ ಅಪ್ರೂವ್ಡ್ ಲೇಔಟ್ ಹೋಲ್ಡರ್ಸ್ ಏನಿದ್ದೀರಾ ದಯಮಾಡಿ ಕನ್ಫ್ಯೂಸ್ ಆಗಬೇಡಿ. ಈ ಬೆಟರ್ಮೆಂಟ್ ಚಾರ್ಜಸ್ ಅನ್ನೋದು ಬರೀ ಈ 17 ಅಪ್ರೂವ್ಡ್ ಲೇಔಟ್ಸ್ಗೆ ಮಾತ್ರ ಅಪ್ಲೈ ಆಗುತ್ತೆ. ಸೊ ಈ ಯಾರ್ಯಾರು ಡಿ ಸಿ ಕನ್ವರ್ಷನ್ ಆಗಿರ್ಬೋದು ಅಥವಾ ಹಾಗೇ ಅವ್ರ ಸೈಟು ರೆವಿನ್ಯೂ ಸೈಟ್ಸ್ ಇರ್ಬೋದು ನಿಮಗೆ ಈ ಬೆಟರ್ಮೆಂಟ್ ಚಾರ್ಜಸ್ದು ಅಪ್ಲೈ ಆಗೋದಿಲ್ಲ ಅಂಥೇಳಿ ಕ್ಲಿಯರಾಗಿ ಬಿ ಡಿ ಎ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಬಿ ಡಿ ಎಗೂ ಹೇಳಿದೆ ಈ ಆರ್ಡ್ರಲ್ಲಿ ಮಾಡ್ತಾನೋ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಅದನ್ನೇ ಹೇಳಿದೆ ರಿಪೀಟ್ ಮಾಡಿದೆ. ಸೊ ಈಗ ಪ್ರಶ್ನೆ ಬರ್ಬೋದು ಯಾರ್ಯಾರು ಈ ರೆವಿನ್ಯೂ ಸೈಟ್ ಹೋಲ್ಡರ್ಸ್ ಇದ್ದಾರೆ ನಾನ್ ಅಪ್ರೂವ್ಡ್ ಬಿ ಡಿ ಎ ಲೇಔಟ್ಸಲ್ಲಿ ಮನೆಗಳು ಕಟ್ಟಿದ್ದೀರಾ ಅವ್ರ ಪರಿಸ್ಥಿತಿ ಏನು ಅಂತ. ಸೊ ಈ ಆರ್ಡರ್ ಪಾಸ್ ಮಾಡ್ತಾ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಅದನ್ನು ಕನ್ಸಿಡರ್ ಮಾಡಿ ಏನು ಹೇಳಿದೆ ಅಂದರೆ ನಮ್ಮ ಆರ್ಡರ್ ಪ್ರೀವಿಯಸ್ ಆರ್ಡರ್ ಅಂದರೆ 3 ಡಿಸೆಂಬರ್ 2020 ಏನು ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಆರ್ಡರ್ ಮಾಡಿತ್ತು ಅದರ ಪ್ರಕಾರ ಅದೆಲ್ಲ ಇಲ್ಲೀಗಲ್ ಕನ್ಸ್ಟ್ರಕ್ಷನ್ ಆಗುತ್ತೆ. ಸೊ ದಯಮಾಡಿ ಈಗ ಯಾರ್ಯಾರು ಮತ್ತೆ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದೀರಾ ದಯಮಾಡಿ ಕನ್ಸ್ಟ್ರಕ್ಟ್ ಮಾಡಬೇಡಿ ಆ ತಪ್ಪನ್ನು ಮತ್ತೆ ರಿಪೀಟ್ ಮಾಡಬೇಡಿ. ಸೊ ನೀವು ಯಾರ್ಯಾರು ಸೈಟ್ ಹೋಲ್ಡರ್ಸ್ ಇದ್ದೀರಾ ದಯಮಾಡಿ ನಿಮ್ಮ ನಿಮ್ಮ ಅಪ್ಲಿಕೇಶನ್ಸ್ನ ಸಬ್ಮಿಟ್ ಮಾಡಿ. ಸೊ ನಿಮ್ಮ ನಿಮ್ಮ ಏನು ಅವರು ಮತ್ತೆ ಫರ್ದರ್ ಡಾಕ್ಯುಮೆಂಟ್ಸ್ ಕೇಳ್ತಾರೆ ದಯಮಾಡಿ ಅದನ್ನು ಸಬ್ಮಿಟ್ ಮಾಡಿ ಅದನ್ನು ನೀವು ಅಲಾಟ್ ಮಾಡಿಸ್ಕೊಳ್ಳಿ. ಫರ್ದರ್ ಸುಪ್ರೀಂ ಕೋರ್ಟ್ ಇದನ್ನೆಲ್ಲ ಹೇಳ್ತಾ ಲಾಸ್ಟಿಗೆ ಏನು ಹೇಳಿದೆ ಅಂತಂದರೆ ಇದರಲ್ಲಿ ಇನ್ನೂ ಒಂದು ಭಾಳಾನೆ ಒಳ್ಳೆ ಗುಡ್ ನ್ಯೂಸ್ ನಿಮಗೆಲ್ರಿಗೂ ಏನು ಅಂತ ಹೇಳಿದ್ರೆ ಈ ನೀವು ಯಾರು ರೆವಿನ್ಯೂ ಸೈಟ್ ಹೋಲ್ಡರ್ಸ್ ಇದ್ದೀರಲ್ಲ ಸೊ ಅಪ್ಲಿಕೇಶನ್ ಫೈಲ್ ಮಾಡಿರ್ತಾರೆ ನಿಮಗೆ ಫಸ್ಟ್ ಪ್ರಯಾರಿಟಿ ಕೊಡ್ತಾರೆ. ಡಾಕ್ಟರ್ ಶಿವರಾಮ್ ಕಾರಂತ್ ಲೇಔಟ್ನಲ್ಲಿ ಏನು 30-40 ಮೆಜರ್ಮೆಂಟ್ ಸೈಟ್ಸ್ ಇದೆ ಫಸ್ಟ್ ನಿಮ್ಗೆ ಅಲಾಟ್ ಮಾಡಬೇಕು ಅಂಥೇಳಿ ಸುಪ್ರೀಂ ಕೋರ್ಟ್ ಡೈರೆಕ್ಟ್ ಮಾಡಿದೆ. ತದನಂತರ ಯಾರು ಈ ರೈತರು ತಮ್ಮ ಲ್ಯಾಂಡನ್ನು ವಾಲಂಟ್ರಿಯಾಗಿ ಸರೆಂಡರ್ ಮಾಡಿ 40-60 ಸ್ಕೀಮ್ಗೆ ಅಪ್ಲಿಕಬಲ್ ಆಗ್ತಾರೆ ಅವ್ರಿಗೆ ಅಲಾಟ್ ಮಾಡಿ ಅಂತ ಹೇಳಿದ್ದಾರೆ. ಫರ್ದರ್ ವಾಲಂಟ್ರಿ ಸರೆಂಡರ್ ಆಫ್ ಲ್ಯಾಂಡ್ ಅವ್ರಿಗೆ ಥರ್ಡ್ ಪ್ರಯಾರಿಟಿ, ಲಾಸ್ಟ್ ಪ್ರಯಾರಿಟಿ ಬಂದುಬಿಟ್ಟು ಜನರಲ್ ಪಬ್ಲಿಕ್ಗೆ ಕೊಡಿ ಅಂತ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಹೇಳಿದೆ. ಸೊ ಇದನ್ನೆಲ್ಲ ದಯಮಾಡಿ ಉಪಯೋಗಿಸ್ಕೊಳ್ಳಿ. ಇವತ್ತಿನ ಕೋವಿಡ್ ಪರಿಸ್ಥಿತಿಲಿ ದಯಮಾಡಿ ಫರ್ದರ್ ಲಿಟಿಗೇಷನ್ ಮಾಡಿಕೊಂಡು ಇದನ್ನು ನೀವು ಮತ್ತೆ ಕಾಂಪ್ಲಿಕೇಟ್ ಮಾಡೋದಾದ್ರೆ ಮಾಡ್ಕೊಳ್ಳೋದು ಬದಲು ನನ್ನ ಅಡ್ವೈಸ್ ಇದು, ಇದು ನನ್ನ ಪರ್ಸ್ನಲ್ ಒಪಿನಿಯನ್ನು, ಎಲ್ಲರೂ ಅದೇ ರೀತಿ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ. ನಿಮ್ಮ ನಿವೇಶನ ಏನೇ ಮೆಷರ್ಮೆಂಟ್ ಇರ್ಬೋದು ನೀವು ಫರ್ದರ್ ಸಫರ್ ಮಾಡೋ ಬದಲು ನೀವು ಬಿ ಡಿ ಎದು ಏನು ಈಗ ಡೈರೆಕ್ಟ್ ಮಾಡಿದೆ ಸುಪ್ರೀಂ ಕೋರ್ಟ್ ಅದ್ರ ಪ್ರಕಾರವಾಗಿ ದಯಮಾಡಿ ನಿಮ್ಮ ನಿಮ್ಮ ಅಪ್ಲಿಕೇಶನ್ನ ಫೈಲ್ ಮಾಡಿ ನೀವು ಆಲ್ಟರ್ನೇಟ್ ಸೈಟ್ ಅಲಾಟ್ ಮಾಡಿಸ್ಕೊಳೋದು ಬೆಟರ್ ಅಂತ ಇದು ನನ್ನ ಒಪಿನಿಯನ್ನು. ಸೊ ಇದರದ್ದು ಫರ್ದರ್ ಅಫಿಡೆವಿಟ್ಟು ಫೈಲ್ ಮಾಡೋದಕ್ಕೆ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಫರ್ದರ್ ಕಂಪ್ಲೈಯನ್ಸ್ ಅಫಿಡೆವಿಟ್ ಫೈಲ್ ಮಾಡೋದಕ್ಕೆ ಬಿ ಡಿ ಎಗೆ ಹೇಳಿದೆ. ಸೊ ಅದಕ್ಕೂ ಒಂದು ಡೇಟ್ ಫಿಕ್ಸ್ ಮಾಡಿದ್ದಾರೆ 4/6/2021 ಫರ್ದರ್ ಕಂಪ್ಲೈಯನ್ಸ್ ಅಫಿಡೆವಿಟ್ ಫೈಲ್ ಮಾಡೋದಕ್ಕೆ ಬಿ ಡಿ ಎಗೆ ಡೈರೆಕ್ಟ್ ಮಾಡಿ ಏನು ಫರ್ದರ್ ಸಮ್ಮರ್ ವೆಕೇಷನ್ ಮುಗಿದ ಮೇಲೆ ಮ್ಯಾಟರ್ಸ್ನ ಮತ್ತೆ ಪೋಸ್ಟ್ ಮಾಡೋದಕ್ಕೆ ಹೇಳಿದ್ದಾರೆ. ಸೊ ಇದ್ರ ಕುರಿತಾಗಿ ಫರ್ದರ್ ಏನೇ ನಿಮಗೆ ಡೌಟ್ಸು ಕ್ಲಾರಿಫಿಕೇಷನ್ಸ್ ಏನೇ ಇದ್ದರೂ ದಯಮಾಡಿ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ. ಐ ವಿಲ್ ಬಿ ಆಲ್ವೇಸ್ ದೇರ್ ಈ ಕೋವಿಡ್ ಪರಿಸ್ಥಿತಿಯಲ್ಲಿ ನಿಮ್ಗೆಲ್ಲರಿಗೂ ಸಹಾಯ ಮಾಡೋದಕ್ಕೆ ಐ ಆಮ್ ಓಪನ್.
ಸೊ ನೀವು ಏನೇ ಇದ್ದರೂ ನನಗೆ ವಾಟ್ಸಪ್ ಮಾಡಿ, ವಾಟ್ಸಪ್ ಮೂಲಕ ಕಾಂಟ್ಯಾಕ್ಟ್ ಮಾಡಿ, ಫರ್ದರ್ ಕ್ಲಾರಿಫಿಕೇಶನ್. ನಿಮ್ಮ ಅಪ್ಲಿಕೇಶನ್ ಫಿಲ್ ಮಾಡೋದ್ರಲ್ಲಿ ಏನೇ ಸಮಸ್ಯೆ ಕಂಡು ಬಂದರೂ, ನಿಮ್ಗೆ ಏನೇ ಡೌಟ್ ಕ್ಲಾರಿಫಿಕೇಶನ್ ಬೇಕಿದ್ರು ದಯಮಾಡಿ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ, ನಾನು ನಿಮಗೆ ಎಲ್ಲ ರೀತಿಯಲ್ಲಿ ಸಹಾಯ ಮಾಡ್ತೀನಿ. ಸೊ ಇದನ್ನು ಹೇಳ್ತಾ ನಾನು ಫರ್ದರ್ ಏನೇ ಡೆವಲಪ್ಮೆಂಟ್ಸ್ ಆಗುತ್ತೆ ಮತ್ತು ಬಿ ಡಿ ಅಪ್ಲಿಕೇಶನ್ ಯಾವಾಗ ಕಾಲ್ ಮಾಡುತ್ತೆ, ನೀವು ಯಾವ ರೀತಿ ಫಿಲ್ ಮಾಡಬೇಕು ಅಂತ ಏನೇ ಇದ್ದರೂ ನಾನು ನಿಮಗೆ ಫರ್ದರ್ ನೆಕ್ಸ್ಟ್ ವೀಡಿಯೋ ಮಾಡಿ ನಾನು ನಿಮಗೆ ಇನ್ಫಾರ್ಮ್ ಮಾಡ್ತೀನಿ. ಸೊ ಎಲ್ರಿಗೂ ನಮಸ್ಕಾರ. ದಯಮಾಡಿ ಮನೇಲಿರಿ, ಸುಮ್ಮನೆ ಹೊರಗಡೆ ಬರಬೇಡಿ. ಎಲ್ಲ ಒಳ್ಳೆಯದಾಗಲಿ. ಥ್ಯಾಂಕ್ ಯು.